ಹಲೋ ಎಲ್ಲರೂ ನಮಸ್ಕಾರ, ಎಲ್ಲರಿಗೂ ಪಾಯಿಂಟ್ ಎಲ್ದಿರ ಡಾಪರ್ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಾ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಜನ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಅದು ಇನ್ನೂ ಯೂಸ್ ಮಾಡಿರಲ್ಲ. ಯಾಕೆ ರೀಸನ್ನು? ತುಂಬ ರೀಸನ್ಸ್ ಇರ್ಬೋದು, ಅದ್ರಲ್ಲಿ ಒಂದು ರೀಸನ್ ಬಂದು ಹರ್ಬಲೈಫ್ನ ಯೂಸ್ ಮಾಡೋದ್ರಿಂದ ನಿಮ್ಗೇನಾದ್ರು ದುಷ್ಪರಿಣಾಮ ಆಗ್ಬೋದಾ? ಹರ್ಬಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಗ್ಬೋದಾ? ನಿಮ್ಮ ಕಿಡ್ನಿ, ನಿಮ್ಮ ಲಿವರು, ನಿಮ್ಮ ಆರೋಗ್ಯಕ್ಕೆ ಏನೋ ಸಮಸ್ಯೆ ಆಗ್ಬೋದಾ ಅಂತ ನೀವೆಲ್ಲ ಅನ್ಕೊಂಡಿರ್ತೀರಾ. ಫಾರ್ ಶೋರ್ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಓಡ್ತೀನಿ. ಸೊ ನಿಮ್ಗೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದೀರಾ, ನೀವೆಲ್ಲರೂ ಅಂತೇಳಿ ಸೊ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ನಾನು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟಾರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ನಾವು ಕೊಡೋವಂಥ ಕಂಟೆಂಟ್ಸ್ ನಿಜವಾಗ್ಲೂ ತುಂಬ ಜನಕ್ಕೆ ರೀಚ್ ಆಗಬೇಕಾದ್ರೆ ನಿಮ್ಮದೊಂದು ಲೈಕ್ ಬಟನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ನಂದರಲ್ಲಿ ಯಾವುದಾದ್ರು ಅಪ್ಡೇಷನ್ ಇದ್ದರೆ ಫಾರ್ ಶೋರ್ ನಾನು ಏನೋ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನಾನು ಕಮೆಂಟಲ್ಲಿ ಕಮೆಂಟ್ಸ್ ಸಹ ಮಾಡಿ. ಸೊ ನೀವೇನೋ ಒಂದು ಮಾಡಿ ಚಾನಲಲ್ಲಿ, ಸೊ ನಾವೇನೋ ಒಂದು ನಿಮಗೆ ವಾಪಸ್ ಕೊಡೋದಕ್ಕೆ ತುಂಬ ಅಂದರೆ ತುಂಬ ಸಹಕಾರ ಆಗುತ್ತೆ. ಸೊ ಇವಾಗ ನಾನು ನೀವೇನು ಮಾಡ್ಬೋದು ಅಂದರೆ, ತುಂಬ ಜನ ನೀವು ಅನ್ಕೊಂಡಿರ್ತೀರಾ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಏನೋ ಪರಿಣಾಮ ಆಗುತ್ತೆ, ದುಷ್ಪರಿಣಾಮನೇ ಆಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ. ಬಟ್ ಆದರೆ ನಾನು ಇವತ್ತು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ನೋಡಿ, ಕಂಪ್ಲೀಟ್ಲಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದರಿಂದ ಆಗುತ್ತಾ ಆಗಲ್ವಾ ಅಂತೇಳಿ. ಸೊ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸರ್ ತುಂಬ ಜನ ನೋಡ್ತಾರೆ, ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ತುಂಬ ಜನಕ್ಕೆ ಹಿಂಗೆ ರೀಚ್ ಆಗ್ತೀವಿ ನಾವು. ರೀಚ್ ಆಗೋದ್ರ ಜೊತೆಗೆ ನಾವು ಕೊಡೋವಂಥ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗೋದು ನನ್ನ ಒಂದು ಇಂಟೆನ್ಷನ್. ಸೊ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಬನ್ನಿ ಮಾತಾಡೋಣ ನಾನು ಅದ್ರ ಬಗ್ಗೆ. ಸೊ ತುಂಬ ಜನ ನೀವು ಅನ್ಕೊಂಡಿರ್ತೀರಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನೀವು ಹೇಳಿದ್ದೀರ ಏನೋ ಒಂದು ದುಷ್ಪರಿಣಾಮ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ನಾಳೆ ಏನೋ ಒಂದು ಕಿಡ್ನಿ ಒಂದು ಹೋಗುತ್ತೆ, ನಾಳೆ ಒಂದು ಲಿವರ್ ಏನೋ ಒಂದು ಹೋಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರ. ಅದೆಲ್ಲ ನಿಜಾನಾ ನಿಮ್ಮ ಪ್ರಕಾರ? ಸೊ ಲೆಟ್ಸ್ ಸಿ, ಕಮ್ ಆನ್. ಸೊ ಇವಾಗ ತುಂಬ ಜನ ಹೇಳ್ತಾರೆ ಶೇಕ್ನ ಅಂದರೆ ನಮ್ಮ ಹತ್ರ ಪ್ರಾಡಕ್ಟ್ಸ್ನ ತೊಗೊಂಡು ಅವರಿಗೆಲ್ಲ ಒಳ್ಳೇದಾಗಿದೆ ಅಂತ. ಬಟ್ ತುಂಬ ಜನ ಹೇಳ್ತಾರೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಕಿಡ್ನಿ ಹೋಗುತ್ತೆ, ಲಿವರ್ ಹೋಗಿದೆ ಅಂತ. ಸೊ ಹೌ ಕೆನ್ ಯು ಟ್ರಸ್ಟ್ ಆಲ್ ದೋಸ್ ಥಿಂಗ್ಸ್? ಹೆಂಗೆ ಎರಡು ಥರನೂ ಪೀಪಲ್ ಇದ್ದಾರೆ, ಒಬ್ರು ಹೇಳ್ತಾರೆ ಸೂಪರ್ ಆಗಿದೆ ಅಂತ, ಇನ್ನೊಬ್ರು ಹೇಳ್ತಾರೆ ಪರಿಣಾಮ ಆಗ್ತದೆ. ಹೆಂಗಿದೆ ಎರಡು ಎರಡು ಕೂಡ ಆಗೋದಕ್ಕೆ ಸಾಧ್ಯ? ಅಟ್ ಎ ಟೈಮ್ ಒಂದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೆಂಗಿದೆ ಆಗೋದಕ್ಕೆ ಸಾಧ್ಯ? ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ನ ತೊಗೊಳ್ತಾ ಇದ್ದಾರೆ. ಆನ್ಲೈನಲ್ಲಿ ಪ್ರಾಡಕ್ಟ್ಸ್ನ ತೊಗೊಳ್ಬಾರ್ದು ಅಂತ ತುಂಬ ಸಲ ಹೇಳಿದ್ದೀವಿ ನಾವು, ತುಂಬ ವೀಡಿಯೋಸ್ ಕೂಡ ಮಾಡಿದ್ವಿ. ಹರ್ಬಲೈಫ್ ಕೂಡ ನಿಮಗೆ ನೋಟಿಸ್ ಮಾಡ್ತಾನೆ ಇದೆ, ಪ್ರತಿ ನ್ಯೂಸ್ ಪೇಪರಲ್ಲೂ ಬರುತ್ತೆ, ಪ್ರತಿ ಆರ್ಟಿಕಲ್ಸಲ್ಲೂ ಬರುತ್ತೆ, ಪ್ರಾಡಕ್ಟ್ಸ್ ಹಿಂದೆ ಕೂಡ ಬರ್ದಿರ್ತಾರೆ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ನ ತೊಗೊಳ್ಬಾರ್ದು ಅಂತೇಳಿ. ಬಿಕಾಸ್ ಆನ್ಲೈನಲ್ಲಿ ಸಿಗೋದು ಯಾವುದು ಒರಿಜಿನಲ್ ಪ್ರಾಡಕ್ಟ್ಸ್ ಅಲ್ಲ. ಅಷ್ಟೇ ಹೇಳಿದ್ರೆ ಆನ್ಲೈನಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ಗೂ ಈ ಪ್ರಾಡಕ್ಟ್ಸ್ಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್, ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಈ ಪ್ರಾಡಕ್ಟ್ಸ್ನ ತೊಗೊಳ್ತಾರೆ ಏನೋ ಬಾಡಿ ಒಳಗಡೆ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಅಂದಮೇಲೆ ಪ್ರಾಡಕ್ಟ್ಸ್ ಮೇಲ್ಗಡೆ ಹೇಳ್ತಾರೆ. ಬಟ್ ಎಲ್ಲಿ ತೊಗೊಂಡಿರ್ತಾರೆ ಪ್ರಾಡಕ್ಟ್ಸ್ ಅದನ್ನು ಯಾರು ಹೇಳಲ್ಲ, ಜಸ್ಟ್ ಹೆಸರು ಮಾತ್ರ ಹೇಳ್ತಾರೆ ಎಲ್ಲೋ ಆನ್ಲೈನ್ ಪ್ರಾಡಕ್ಟ್ಸ್ ತೊಗೊಂಡ್ರಂತೆ, ಆನ್ಲೈನಲ್ಲಿ ತೊಗೊಂಡ್ರ ಎಲ್ಲಿ ತೊಗೊಂಡ್ರಿ ಯಾವುದು ಹೇಳಲ್ಲ. ಬಟ್ ಹರ್ಬಲೈಫ್ ಪ್ರಾಡಕ್ಟ್ಸ್ ಅಂತ ಮಾತ್ರ ಯಾಕೆ ಅನ್ಕೊಳ್ತೀರಾ? ಬಿಕಾಸ್ ಹರ್ಬಲೈಫ್ ಪ್ರಾಡಕ್ಟ್ಸಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕೆ ಪ್ರಾಬ್ಲಮ್ ಆಗಿಲ್ಲ? ಇನ್ ಕೇಸ್ ಪ್ರಾಬ್ಲಮ್ ಆಗಿದೆ ಯಾವ ಯಾವ ಪ್ರಾಡಕ್ಟ್ಸ್ನ ಇಷ್ಟು ದಿನ ಬಿಡ್ತಾರೆ? ತುಂಬ ಜನ ಹೇಳ್ತಾರೆ ಈ ಟಿ ವಿ ಅಡ್ವರ್ಟೈಸ್ಮೆಂಟ್ ಬರಲ್ಲ ಹರ್ಬಲೈಫ್ ಪ್ರಾಡಕ್ಟ್ಸ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ. ಬಿಕಾಸ್ ಯಾಕೆಂದ್ರೆ ಇಟ್ಸ್ ಅ ಬ್ರ್ಯಾಂಡ್, ಬ್ರ್ಯಾಂಡ್ ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ರೀ? ಸಣ್ಣ ಪುಟ್ಟದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬ್ರ್ಯಾಂಡ್ಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ? ಬ್ರ್ಯಾಂಡ್ಗೆಲ್ಲ ಯಾರು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಬಟ್ ಆದರೂ ಕೂಡ ಹೇಳ್ತೀನಿ ನೋಡಿ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಬಿಕಾಸ್ ಹರ್ಬಲೈಫ್ ಬಂದ್ಬಿಟ್ಟು IDSA ಮೆಂಬರ್, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮೆಂಬರ್. ಅದಕ್ಕೋಸ್ಕರನೇ ಯಾವುದು ಆ್ಯಡ್ ಬರಲ್ಲ. ಇನ್ ಕೇಸ್ ಆ್ಯಡ್ ನೀವು ಬೇಕು ಅಂತ ಹೇಳಿದ್ರೆ ಯಾಕೆ? ಮೊನ್ನೆ ಎಲ್ಲ ನೀವು ನೋಡಿರ್ಬೋದು ಅನ್ಸುತ್ತೆ IPLಗೆ ಪ್ರೌಡ್ ಸ್ಪಾನ್ಸರ್ ಹರ್ಬಲೈಫ್ ಕೂಡ ಅಲ್ವಾ? ಟಾಟಾ ಹರ್ಬಲೈಫ್ IPL. ಟಾಟಾ ಹೆಂಗೆ ಸ್ಪಾನ್ಸರ್ ಮಾಡ್ತೋ, ಟಾಟಾ ನೆಕ್ಸ್ಟ್ ಸ್ಪಾನ್ಸರ್ ಮಾಡಿದ್ದೆ, ಟಾಟಾ ಫಸ್ಟ್ ಸ್ಪಾನ್ಸರ್ ಮಾಡ್ತೋ, ಟಾಟಾ ಜೊತೆಗೆ ಹರ್ಬಲೈಫ್ ಕೂಡ ಇಟ್ಸ್ ಅ ಪ್ರೌಡ್ ಸ್ಪಾನ್ಸರ್ ಅಲ್ವಾ? ಹರ್ಬಲೈಫ್ ನೀಟಾಗಿ ಎಷ್ಟೊಂದು ಜನಕ್ಕೆ ಅವಾರ್ಡ್ಸ್ ಎಲ್ಲ ಕೊಟ್ಟರಲ್ಲ IPL ಅಲ್ಲಿ, ಅವಾಗ ಅದು ಅಡ್ವರ್ಟೈಸ್ಮೆಂಟ್ ಆಗಿಲ್ವಾ? ತುಂಬ ಜನ ಹೇಳಿದ್ರು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಅಡ್ವರ್ಟೈಸ್ಮೆಂಟ್ಗಿಂತ ದೊಡ್ಡದಾಯ್ತಲ್ಲ. ಮತ್ತೆ ಯಾಕೆ ನೀವು ಇನ್ಸ್ಟಾಗ್ರಾಮ್ ನೋಡಲ್ಲ ನೀವೆಲ್ಲ? ಇನ್ಸ್ಟಾಗ್ರಾಮ್ ನೋಡಿ ಅಡ್ವರ್ಟೈಸ್ ಮಾಡುತ್ತಲ್ಲ, ಅಂದರೆ ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ವಿನಃ ಇಂಡೈರೆಕ್ಟ್ಲಿ ಎಷ್ಟೊಂದು ಮಾಡ್ತಾ ಇದೆಯಲ್ಲ. ಪ್ರತಿ ಸಲ ನ್ಯೂಸ್ ಪೇಪರಲ್ಲಿ ಬರುತ್ತೆ ಹರ್ಬಲೈಫ್ ಒಂದೊಂದು ಪ್ರಾಡಕ್ಟ್ ಹರ್ಬಲೈಫ್ದು ನ್ಯೂಸ್ ಪೇಪರಲ್ಲಿ ಬಂದಿದ್ವಾ? ನಾವು ಇವಾಗ ಎಷ್ಟೋ ನೋಡಿದ್ವಿ ಹರ್ಬಲೈಫ್ದು ವೃತ್ತಿ ಲೈಫ್ ಅಂತ ಒಂದು ಒಂದು ಸ್ಟ್ರೀಮ್ ಇದೆ, ಅದರಲ್ಲಿ ವೃತ್ತಿ ಲೈಫ್ ಒಂದ್ಸಲ ಅಡ್ವರ್ಟೈಸ್ಮೆಂಟ್ ಬಂದಿತ್ತಲ್ಲ. ಇನ್ನೇನು ಬರಬೇಕು ಅಡ್ವರ್ಟೈಸ್ಮೆಂಟ್ಸ್? ಬ್ರ್ಯಾಂಡ್, ಇಟ್ಸ್ ಅ ಬ್ರ್ಯಾಂಡ್. ಈ ಬ್ರ್ಯಾಂಡ್ಗೆಲ್ಲ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇಸ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ಸ್ವಲ್ಪ ಜನ ಹೇಳ್ತಾರೆ ಸರ್ ಇದನ್ನು ತೊಗೊಳೋದ್ರಿಂದ ಲಾಂಗ್ ರನ್ನಲ್ಲಿ ಕಿಡ್ನಿ ಹೋಗ್ಬೋದು ಅಂತ. ನನ್ನ ಕಿಡ್ನಿ ಅಂತೂ ಹೋಗಿಲ್ಲ ಇದ್ದವರು, ನನ್ನ ಕಿಡ್ನಿ ಸೂಪರ್ ಆಗಿದೆ, ನನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ವರ್ಷಕ್ಕೊಂದ್ಸಲ ನನ್ನ ಬಾಡಿ ಸ್ಕ್ಯಾನ್ ಮಾಡಿದಾಗ ನನ್ನ ಬಾಡಿ ಇರೋ ಆರ್ಗನ್ಸ್ ಎಲ್ಲ ಇಟ್ಸ್ ಸೂಪರ್ ಡ್ಯಾಮ್ ಅಮೇಝಿಂಗ್, ಎಲ್ಲರಿಗಿಂತ ನನ್ನ ಬಾಡಿ ಸೂಪರ್ವಾಗಿ ಕೆಲಸ ಮಾಡ್ತದೆ. ಮತ್ತೆ ತುಂಬ ಜನ ಹೇಳ್ತಾರೆ ಸರ್ ಇದನ್ನು ಬಿಟ್ಮೇಲೆ ಸಣ್ಣ ಮತ್ತೆ ದಪ್ಪ ಆಗ್ತಾರೆ. ಗೊತ್ತಿಲ್ಲ ನೀವೇನು ತಿಂತೀರಾ ಬಿಡ್ತೀರಾ ಅಂತೇಳಿ, ಯಾಕಂದ್ರೆ ನೀವು ಶೇಕ್ ಕುಡಿಯೋರ್ಗು ನಾವು ಹೇಳ್ಕೊಡ್ತೀವಿ. ನಿಮಗೆ ಲೈಫಲ್ಲಿ ಎಲ್ಲದಕ್ಕೂ ಏನೋ ಒಬ್ರು ಹೇಳ್ಕೊಡೋದಕ್ಕೆ ಎಲ್ಲರೂ ಯಾರೋ ಒಬ್ರು ಇದ್ದೇ ಇರ್ತಾರೆ. ಊಟ ಮಾಡೋದು ಹೇಳ್ಕೊಡ್ತಾರೆ, ಸ್ನಾನ ಮಾಡೋದು ಹೇಳ್ಕೊಡ್ತಾರೆ, ಬಟ್ಟೆ ಹಾಕೋದು ಹೇಳ್ಕೊಡ್ತಾರೆ, ಎಲ್ಲದಕ್ಕೂ ಯಾರೋ ಒಬ್ರು ಹೇಳ್ಕೊಟ್ಟು ಹೇಳ್ಕೊಡ್ತಾರೆ. ಬಟ್ ನಿಮ್ಮ
ಏನೀಗೋ ನಾನು ಯಾಕೆ ಅವ್ರಿಗೆ ಕಾಲ್ ಮಾಡಬೇಕು? ಈ ಕಾಲ್ ಮಾಡಿಲ್ಲ ಅಂದರೆ ನಿಮಗೆ ಫಸ್ಟ್ ಟೂ ಡೇಸ್ ಫಸ್ಟ್ ಟೂ ಟು ತ್ರೀ ಡೇಸಲ್ಲಿ ನಿಮಗೇನೋ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಕ್ಲೆನ್ಸಿಂಗ್ ಆಗುತ್ತೆ ಏನು, ಯಾವ ಥರ ಕ್ಲೆನ್ಸಿಂಗ್ ಆಗುತ್ತೆ? ವಾಮಿಟಿಂಗ್ ಆಗ್ಬೋದು, ತಲೆನೋವು ಬರ್ಬೋದು, ಲೂಸ್ ಮೋಷನ್ಸ್ ಟೈಪ್ ಆಗ್ಬೋದು, ಇದೆಲ್ಲ ಇಲ್ಲ ಪ್ರೀ ಮೋಷನ್ಸ್ ಅಂತ ಕೂಡ ಕರಿತೀವಿ, ಆ ಥರ ಏನೋ ಹಂಗೊಂದು ಆಗ್ಬೋದು. ಆ ಥರ ಆಗಿದ ತಕ್ಷಣ ಅನ್ಕೊಳ್ತೀರಾ ನಂಗೆ ಏನೋ ಸೈಡ್ ಎಫೆಕ್ಟ್ ಆಯಿತು ಅಂತೇಳಿ. ನಿಮ್ಮ ಹೊಟ್ಟೆಗಡೆ ಬೇಡದಿರೋದಲ್ಲಿ ತಿಂದಿರ್ತೀವಲ್ವ ಇಷ್ಟು ದಿನ, ನಿಮ್ಮ ಹೊಟ್ಟೆಗಡೆ ನನ್ನ ಹೊಟ್ಟೆಗಡೆ ಇತ್ತದು, ಅದು ಆಚೆ ಹೋಗ್ಬೇಕು, ಅದು ಆಚೆ ಹೋದ್ರೆ ಅಲ್ವಾ ಅದು ನೀಟಾಗಿ ಕೆಲಸ ಮಾಡೋಕ್ಕಾಗೋದು. ಯು ವಾಂಟ್ ಅಗ್ರಿ ಎಟ್ ಆಲ್. ಫಸ್ಟ್ ದಿನ ಹೆಂಗೆ ಎನರ್ಜಿ ಸಿಗುತ್ತೆ? ಐ ಮೈ ಎನರ್ಜಿ ವಾಸ್ ಇನ್ ಪೀಕ್ ಲೆವೆಲ್ ಬಾಸ್. ಶೇಕ್ ಕುಡಿದಿದ್ದಿನ, ಇಟ್ ವಾಸ್ ಇನ್ ಪೀಕ್ ಲೆವೆಲ್. ಇವತ್ತರೆಗೂ ಅದೇ ಎನರ್ಜಿ ಮೈಂಟೈನ್ ಮಾಡ್ತೀನಿ. ಹೆಂಗೆ? ಬಿಕಾಸ್ ನನ್ನ ಬಾಡಿಗೆ ಶೇಕ್ ಅಷ್ಟು ಸಖತ್ತಾಗಿ ವರ್ಕ್ ಆಗ್ತಾ ಇದೆ, ನಂಗೆ ಗೊತ್ತು ಅದೇನು ಕೆಲಸ ಮಾಡ್ತಿದೆ ಅಂತೇಳಿ. ಇಂಥ ಒಳ್ಳೆ ಪ್ರಾಡಕ್ಟ್ನ ಇಟ್ಕೊಂಡು ನೀವು ಹಂಗೆ ಹಿಂಗೆ ಅಂತ ಹೇಳ್ತೀರಲ್ಲ, ಅದು ಹೆಂಗೆ ಸಾಧ್ಯ? ಬಿಕಾಸ್ ಈ ಪ್ರಾಡಕ್ಟ್ಸ್ ಯಾರಿಗಾದ್ರು ಕೈಗೆ ಕೊಟ್ಟಿದ್ದೀವಿ ಅಂದರೆ ಜಸ್ಟ್ ಐ ಲವ್ ದಿಸ್ ಪ್ರಾಡಕ್ಟ್ಸ್ ಅಂತ ಪ್ರಾಡಕ್ಟ್ಸ್ ಇದು. ಈ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವು ಏನೇನೋ ಹೇಳ್ತೀರಾ, ಔ ಕ್ಯಾನ್ ಯು ಬಿಲೀವ್? ಮೆನಿ ಆಫ್ ಯು ಗೈಸ್, ಮೆನಿ 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 ಹೇಳ್ತೀರಾ ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ. ಹಂಗೆಲ್ಲ ಮಾಡಂಗಿದ್ರೆ ಯಾಕೆ ನೀವು ಸುಮ್ಮನೆ ಬಿಡ್ತಾರೆ? ಜನ ಸುಮ್ಮನೆ ಬಿಡ್ತಾರಾ? ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಂಗಿದ್ರೆ ಯಾರು ಜನ ಬಿಡ್ತಾರೆ? ಎಷ್ಟೊಂದು ಜನ ಒಳ್ಳೆ ಒಳ್ಳೆ ಅಭಿಪ್ರಾಯ ಕೊಡ್ತಾರೆ, ನೀವು ಯಾಕೆ ಇನ್ನೂ ಅದೇ ಹೇಳ್ಕೊಡ್ತೀರಾ? ಮತ್ತು ಸ್ವಲ್ಪ ಜನ ಏನು ಮಾಡ್ತಾರೆ, ಒಂದಿನ ಎರಡು ದಿನ ಫ್ರೀ ಆಗಿ ಕ್ಲಬ್ ಅಲ್ಲಿ ಫ್ರೀ ಶೇಕ್ ಕೊಡ್ತಾರೆ. ಫಿಸಿಕಲ್ ಕ್ಲಬ್ ಏನೇನು ಸ್ಟಾರ್ಟ್ ಆಗಿದೆ ಎಲ್ಲ ಫ್ರೀ ಶೇಕ್ ಕೊಡ್ತಾರೆ. ಈ ಫ್ರೀ ಶೇಕ್ ಕೊಟ್ಟಾಗ ಇವ್ರು ಏನು ಮಾಡ್ತಾರೆ, ಓ ಫ್ರೀ ಆಗಿತ್ತು, ಫ್ರೀ ಆಗಿರೋರ್ಗೂ ಸಾರ್ ಸೂಪರ್ ಸಾರ್, ಇಂಥದ್ದು ಬೇಕಾಗಿತ್ತು ನಮಗೆ, ಹಂಗೆ ಹೆಂಗೆ ಅನ್ನೋದು. ಮೂರನೇ ದಿನ ಆಗಿದ ತಕ್ಷಣ ಜಂಪ್ ಜಿಲಾನಿ, ಆಮೇಲೆ ಹೇಳ್ತಾರೆ ಏ ಇದು ವರ್ಕೇ ಆಗಿಲ್ಲ ನನಗೆ. ಇಷ್ಟು ದಿನ ಕುಡಿಯೋರ್ಗು ಚೆನ್ನಾಗಿತ್ತಾ? ಫ್ರೀ ಆಗಿ ಕುಡಿಯೋರು ಫ್ರೀ ಆಗಿ ಕುಡ್ದಾಗಿದ ತಕ್ಷಣ ನಂಗೆ ವರ್ಕ್ ಆಗ್ತಾ ಇಲ್ಲ. ಅವಾಗ ಅವ್ರನ್ನ ಕೇಳಿ, ಫ್ರೀ ಆಗಿ ಕುಡ್ದಲ್ಲ ಅವಾಗ ಏನು ವರ್ಕ್ ಆಗಿಲ್ವಾ ಅಂತ. ಅವಾಗ ಫ್ರೀ ಆಗಿ ಕುಡಿತು, ಫ್ರೀ ಆಗಿ ಕುಡಿಯೋರ್ಗು ಎರಡು ದಿನ, ಒಂದೇ ದಿನ ಸೂಪರ್ ಆಗಿತ್ತು, ಅದಕ್ಕೆ ಎರಡನೇ ದಿನ ಬಂದರು. ಎರಡನೇ ದಿನ ಬಂದರು, ಎರಡನೇ ದಿನ ಸೂಪರ್ ಆಗಿತ್ತು, ಮೂರನೇ ದಿನ ಬಂದರು, ಮೂರನೇ ದಿನ ಬಂದಿದ ತಕ್ಷಣ ಕಾಸು ಕೇಳಿದ್ರು, ಅದಕ್ಕೆ ಬಂದಿಲ್ಲ. ಆಮೇಲೆ ಹೋಗಿ 100 ಜನದ ಹತ್ರ ಹೇಳೋದು, ಇದು ಹಿಂಗಂತೆ ಅದು ಹಂಗಂತೆ, ದುಡ್ಡು ಜಾಸ್ತಿ ಆಗೋಯ್ತು ಅಂತ ಹಂಗೆ ಹಿಂಗೆ. ಯಾರು ಹೇಳಿದ್ರು ದುಡ್ಡು ಜಾಸ್ತಿ ಅಂತ? ಬೇಡದಿರೋ ಖರ್ಚೆಲ್ಲ ಮಾಡ್ತೀವಿ ರೀ, 1000 ರೂಪಾಯಿ ಖರ್ಚು ಮಾಡ್ತೀವಿ ಬೇಡದಿರೋದೆಲ್ಲ, ಅವಾಗೇನು ದುಡ್ಡು ಜಾಸ್ತಿ ಆಗಲ್ಲ. ಮತ್ತೆ ತುಂಬ ಜನ ಹೇಳ್ತಾರೆ ನಾನು 1,00,000 ರೂಪಾಯಿ ಕಳ್ಕೊಂಡೆ ಅಂತ. ಯಾವನು ಹೇಳಿದ್ರ ರೀ ನಿಮ್ಗೆ 1,00,000 ರೂಪಾಯಿ ಹಾಕಕ್ಕೆ? ನಾನು ಹೇಳಿದ ಇಲ್ಲ ಯಾರು ಹೇಳಿದ್ರಾ? ನಾನಂತೂ ಹೇಳಿಲ್ವ ನಿಮ್ಗೆ ಯಾರು 1,00,000 ರೂಪಾಯಿ ಹಾಕಿ ಅಂತ. ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಹೇಳಿ, ನಿಮ್ಗೆ 1,00,000 ಹಾಕಿ, 1,00,000 ಹಾಕಿ ಅಂತ. ಎಷ್ಟೊಂದು ಜನ ಹೇಳ್ತಾರೆ ನಂದು ಅಷ್ಟೊಂದು ದುಡ್ಡು ಹೋಯ್ತು, ನಾನಂತೂ ಹೇಳಿಲ್ವಲ್ಲ ಹಾಕಿ ಅಂತ. ನಾನು ಯಾರಿಗಾದ್ರು ಫೋನಲ್ಲಿ ನಂಗೆ ಎಷ್ಟೊಂದು ಜನ ಕಾಲ್ಸ್ ಮಾಡ್ತಾರಪ್ಪ ಪಾಪ ನಮ್ಮ ಸ್ಟೂಡೆಂಟ್ಸು, ಹೇಳ್ತೀರಾ ನಾನು ಯಾರಿಗಾದ್ರು ಇಷ್ಟು ದುಡ್ಡು ಹಾಕ್ಬಿಡಿ ಅದೇನೋ ಬರುತ್ತೆ? ನಿಮ್ಗೆ ಬುದ್ಧಿ ಇರಬೇಕು ಸರ್, ನಿಮ್ಗೆ ಬುದ್ಧಿ ಇರಬೇಕು ಮೇಡಮ್. ಸೀರಿಯಸ್ಲಿ, ನಿಮಗೆ ಬುದ್ಧಿ ಇಲ್ಲ ಅಂದರೆ ಗ್ಯಾರಂಟಿ ನಿಮ್ಮ ಲೈಫಲ್ಲಿ ಹಿಂಗೆಲ್ಲ ಆಟಾಡ್ತಾರೆ ಎಷ್ಟೊಂದು ಜನ? ನೋ, ಹರ್ಬಲೈಫ್ ಯಾರುಗಳೆಲ್ಲ ದುಡ್ಡು ಹಾಕಿ ಅಂತೇಳಿ, ಹರ್ಬಲೈಫ್ ಯಾರುಗಳೆಲ್ಲ ನೀವು ಪ್ರಾಡಕ್ಟ್ಸ್ ಅಷ್ಟು ತೊಗೊಳ್ಳೇಬೇಕು ಅಂತೇಳಿ, ನೋ ಅದು ರಾಂಗ್, ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಅದು ನೀವು ಮಾಡ್ತಾ ಇದ್ದೀರಾ ಅಂದರೆ ಅದು ಇವತ್ತೇ ಸ್ಟಾಪ್ ಮಾಡಿ. ಯಾಕೆ ದುಡ್ಡು ಹಾಕ್ತೀರಾ? ಏನಕ್ಕೆ ದುಡ್ಡು ಹಾಕುವಂಥ ಅವಶ್ಯಕತೆ ಏನಿದೆ? ಜಸ್ಟ್ ಶೇಕ್ ಕುಡೀರಿ, ಜಸ್ಟ್ ಬೆಳಿಗ್ಗೆ ಒಂದು ಶೇಕು, ಮತ್ತು ನಿಮ್ಮ ಕೋಚ್ನ ಕೇಳ್ಬಿಟ್ಟು ಇನ್ನೊಂದು ಶೇಕ್ ಬೇಕಾ, 2 ಶೇಕ್ಸ್ ಅಷ್ಟೇ, ಅದಕ್ಕಿಂತ ಇನ್ನೇನು ಬೇಡವೇ ಬೇಡ. ಇನ್ ಕೇಸ್ ತುಂಬ ರೆಫರ್ ಬೇಕೇ ಬೇಕಾದ್ರೆ 1 or 2 supplements ಅಷ್ಟೇ, ಮುಗೀತು ಕತೆ. ಅದು ಬಿಟ್ಟು ಯಾರು ಹೇಳ್ತಾ ನಿಮ್ಗೆ ಅಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಹಾಕ್ಬಿಡೋಕ್ಕೆ, 1,00,000 ರೂಪಾಯಿ ಪ್ರಾಡಕ್ಟ್ ಹಾಕೋಕ್ಕೆ? ಹಾಕಿದ್ಮೇಲೆ ಅದೇನು ಮಾಡೋಕ್ಕಾಗಿಲ್ಲ. ತುಂಬ ಜನ ಹೇಳ್ತಾರೆ ನಾನು ತುಂಬ ದುಡ್ಡು ಕಳ್ಕೊಂಡೆ ಅಂತ. ಯಾಕೆ ದುಡ್ಡು ಕಳ್ಕೊಂಡ್ರಿ? ನಂಗೆ ಗೊತ್ತಿಲ್ಲ. ಸೊ ದುಡ್ಡು ಯಾಕೆ ಕಳ್ಕೊಳ್ತೀರಾ? ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಯುವರ್ ಲಾಸ್ ಮೇ ಬಿ ಸಮ್ಸ್ ಪ್ರಾಫಿಟ್. ನೀವೇನು ಲಾಸ್ ಮಾಡ್ಕೊಳ್ತೀರಾ ಅದು ಇನ್ನೊಬ್ಬನ ಪ್ರಾಫಿಟ್ ಆಗ್ಬೋದು. ಯಾಕೆ ನೀವು ದುಡ್ಡು ಹಾಕ್ತೀರಾ? ನಾನು ಇದುವರೆಗೂ 1 ರೂಪಾಯಿ ದುಡ್ಡು ಕಳ್ಕೊಂಡಿಲ್ಲ. ನಾನು ಇದು ಐ ಕ್ಯಾನ್ ಟೆಲ್ ವೆರಿ ಪ್ರೌಡ್ಲಿ. ನಾನು ಯಾಕೆ ದುಡ್ಡು ಕಳ್ಕೊಳ್ಳಿ? ನಾನು ಇದನ್ನು ಪ್ರೊಫೆಷನ್ ಅಂತ ಮಾಡ್ತೀನಿ, ನಾನು ಯಾಕೆ ದುಡ್ಡು ಕಳ್ಕೊಳ್ಳೋಕೆ ಬಂದೆ ನಾನು ಇದನ್ನು? ನೋ, ನೆವರ್. ನಾನು ಯಾರಾದ್ರೂ ಯಾರಿಗೂ ದುಡ್ಡು ಕೂಡ ಮೋಸ ಮಾಡಿಲ್ಲ ಇದುವರೆಗೂ. ಯಾರಿಗೂ ದುಡ್ಡು ಕೂಡ ಕಳಿಯೋದಕ್ಕೆ ಐಡಿಯಾ ಕೂಡ ಕೊಟ್ಟಿಲ್ಲ. ಅಂಥದ್ದು ಬಿಸ್ನೆಸ್ಸೇ ಬೇಡ ನನಗೆ. ಹಂಗೆಲ್ಲ ಮಾಡ್ತಾರೆ ಅಂದರೆ ನೀವು ಯಾಕೆ ಹಂಗೆಲ್ಲ ಹೇಳ್ತೀರಾ? ಎಷ್ಟೊಂದು ಜನ ಹೇಳ್ತಾರೆ ದುಡ್ಡು ಕಳ್ಕೊಂಡು ಸರ್, ನೀವು ಯಾಕೆ ರೀ ಹಾಕಿದ್ರಿ ದುಡ್ಡು? ಸಿಂಪಲ್. ಮತ್ತು ಎಷ್ಟೊಂದು ಜನ ಹೇಳ್ತಾರೆ ಸರ್ ಐಡಿ ಮಾಡ್ಸ್ಕೊಳಕ್ಕೆ ಹೇಳಿದ್ರು, ಐಡಿ ಮಾಡ್ಕೊಂಡು ದುಡ್ಡು ಹಾಕ್ಬಿಟ್ಟು. ಯಾರು ಐಡಿ ಮಾಡ್ಸ್ಕೊಳಕ್ಕೆ ಹೇಳಿದ್ರು ನಿಮಗೆ? ಏನು ಹರ್ಬಲೈಫ್ ಐಡಿ ಅಂದರೆ ದೊಡ್ಡದಾ? ನೋ. ನೀವು ಯಾಕೆ ಐಡಿ ಮಾಡ್ಸ್ಕೊಳಕ್ಕೆ ದುಡ್ಡು ಕೊಟ್ರಿ? ಸೊ ನಿಮ್ಮದೇ ಮಿಸ್ಟೇಕ್ ಇಟ್ಕೊಂಡು ಆಮೇಲೆ ಹೇಳ್ತೀರಾ ಹರ್ಬಲೈಫ್ ಮೇಲೆ. ನೋ, ಹರ್ಬಲೈಫ್ ಇಸ್ ಅ ವೆರಿ ಅಮೇಝಿಂಗ್ ಕಂಪನಿ. ಸೊ ಆ ಕಂಪ್ನಿ ಒಳಗಡೆ ನಾವು ಶೇಕ್ ಕುಡಿತಾ ಇದೀವಿ ಅಂದರೆ ನಾನಂತ ಪುಣ್ಯವಂತ ಇನ್ಯಾರಿಲ್ಲ. ಆ ಕಂಪ್ನಿ ಒಳಗಡೆ ನಾನೊಬ್ಬ ನ್ಯೂಟ್ರಿಷನ್ ಕ್ಲಬ್ ಓನರ್ ಅಂದರೆ ನನ್ನಂತ ಪುಣ್ಯವಂತ ಇನ್ಯಾರಿಲ್ಲ. ಆ ಕಂಪ್ನಿ ಒಳಗಡೆ ನಾನೊಬ್ಬ ಹರ್ಬಲೈಫ್ ಇಂಡಿಪೆಂಡೆಂಟ್ ಕೋಚ್ ಅಂದರೆ ನನ್ನಷ್ಟು ಪ್ರೌಡ್ ಇನ್ ಯಾವುದಿಲ್ಲ. ಬಿಕಾಸ್ ನಾನು ತುಂಬ ಜನ ಲೈಫ್ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ, ತುಂಬ ಜನ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ, ತುಂಬ ಜನ ಹೆಂಗೆಂಗೋ ಇದ್ದವ್ರೆ ಸೂಪರಾಗಿ ಆಗಕ್ಕೆ ನಾನು ಹೆಲ್ಪ್ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆಂದರೆ ನಾನು ಒಳ್ಳೆ ಕಂಪ್ನಿ ಜೊತೆ ಇದ್ದೀನಿ, ನನ್ನ ಸರೌಂಡಿಂಗ್ಸ್ ಒಳ್ಳೇದಾಗಿದೆ. ಸೊ ನೀವು ಯಾರ್ಯಾರ ಜೊತೆ ಸೇರಕ್ಕೆ ಹೋಗ್ಬಿಡಿ, ತುಂಬ ಸಲ ಹೇಳ್ತೀನಿ ಪಕ್ಕದ ಮನೆಯವ್ರು ಸರ್ ಅವ್ರು ಸರ್ ಇವ್ರು ಸರ್ ಅಂತ ಸೇರ್ಕೊಬಿಡ್ತೀರಾ, ಬಟ್ ಅವ್ರ ಹತ್ರ ನೀವೇನು ಕೇಳೋಕ್ಕಾಗಲ್ಲ. ನಾನು ಹೇಳ್ತೀನಿ ತುಂಬ ಸಲ ಒಳ್ಳೆ ಕೋಚ್ ಹತ್ರ ಸೇರ್ಕೊಳ್ಳಿ, ಒಳ್ಳೆ ಕೋಚ್ ಎಲ್ಲಿ ಹುಡುಕ್ತಾರೆ ಇವಾಗ, ನಿಮ್ಗೆ ನಾನು ಬೆಟರ್ ಅನಿಸ್ತೇನೆ, ನಾನು ಹತ್ರ ಜಾಯ್ನ್ ಆಗ್ಬೋದು ನೀವು ಅಷ್ಟೇ, ಸಿಂಪಲ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ. ನೀವು ಅವಾಗ ಫಾಲೋ ಮಾಡ್ತೀರಾ, ನೀವು ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಬೇಕಾ ವೆಯ್ಟ್ ಲಾಸ್ ಆಗ್ತೀರಾ, ವೆಯ್ಟ್ ಗೇನ್ ಬೇಕಾ ವೆಯ್ಟ್ ಗೇನ್ ಆಗ್ತೀರಾ, ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೋ ನನ್ನ ಹತ್ರ ಶೇರ್ ಮಾಡ್ತೀರಾ, ಐ ಕ್ಯಾನ್ ಗಿವ್ ಯು ಬೆಸ್ಟ್ ಸಜೆಷನ್ಸ್ ನೀವೇನು ಮಾಡಬೇಕು ಅಂತ ಅಷ್ಟೇ, ಸಿಂಪಲ್. ಅದು ಬಿಟ್ಟು ದುಡ್ಡು ಜಾಸ್ತಿ
ಇದೆಲ್ಲ ಕೊಡ್ತೀನಿ ಬನ್ನಿ ಜಾಯ್ನ್ ಆಗಿ ಅಂದರೆ ಸರ್ ನಿಮ್ಗೆ ಹತ್ರ ಹೆಂಗೆ ಸರ್ ನಿಮ್ಮ ನಂಬಿಟ್ಟು ಹೆಂಗೆ ಸರ್ ದುಡ್ಡು ಹಾಕೋದು ಅದು ಹೆಂಗೆ ಹೇಳ್ತೀರಿ ಹೇಳಿ ಇಷ್ಟು ದೊಡ್ಡ ಪ್ರೊಫೆಷನ್ ಮಾಡ್ತಿದ್ದೀವಿ ಇಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀವಿ ಇಷ್ಟು ದೊಡ್ಡದು ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡಿ ಆಗ್ತಾಯಿದ್ದೀವಿ ಯಾಕೆ ನಮ್ಮನ್ನು ನಂಬಾಕಲ್ಲ ಯಾರ್ಯಾರೋ ಬೇರೆಯವ್ರನ್ನೆಲ್ಲ ನಂಬಾಕ್ತಿರಲ್ಲ ನೋ ನೆವರ್ ಮೋಸ ಮಾಡೋಂಗಿದ್ರೆ ನಾನು ಬೇರೆ ಕೆಲಸ ಮಾಡ್ಬೋದಾಗಿತ್ತು ತುಂಬ ಜನ ಹೇಳ್ತೀರ ನೀನು ಮೋಸ ನಾನು ಮೋಸ ಮಾಡೋಂಗಿದ್ರೆ ಬೇರೆ ಕೆಲಸ ಮಾಡಬೇಕಾಯಿತು ಐ ಮೀನ್ MBA ಓಲ್ಡರ್ ಅಂದರೆ ಡಬಲ್ ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಸೊ 2-8 ಡಿಗ್ರಿ ಮಾಡಿದ್ರೆ ನಾನು ಒಳ್ಳೆ ಕೆಲಸಕ್ಕೆ ಹೋಗಿದ್ದು ನಂಗೆ ಒಳ್ಳೆ ಸಂಬಳನೇ ಬರ್ತಾಯಿತ್ತು ನೋ ಬಟ್ ಈ ಕೆಲಸ ಯಾಕೆ ಮಾಡ್ತಿದ್ದೀನಿ ನನ್ನ ಪ್ಯಾಷನ್ ತುಂಬ ಜನ ಲೈಫ್ ಚೇಂಜ್ ಮಾಡೋದು ನನ್ನ ಪ್ಯಾಷನ್ ಎಷ್ಟೊಂದು ಜನದ ಮೇಲೆ ಮಕ್ಕಳ ಮೇಲೆ ನಗು ನೋಡು ನನ್ನ ಪ್ಯಾಷನ್ ನಂಗೆ ಇಷ್ಟ ಅದು ದುಡ್ಡು ಬರುತ್ತೋ ಇಲ್ಲೋ ಸೆಕೆಂಡ್ರಿ ಎಷ್ಟೊಂದು ಜನದ ಮಕ್ಕಳ ಮೇಲೆ ನಗು ನೋಡೋದು ತುಂಬ ಜನ ಹರ್ಟ್ ಮಾಡ್ಕೊಂಡಿರ್ತಾರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ತುಂಬ ಜನ ಅವ್ರು ರೇಗಿಸಿರ್ತಾರೆ ಅದರಿಂದ ಅವ್ರು ಹೊರಗಡೆ ಬಂದಾದ್ಮೇಲೆ ಅವ್ನು ಸ್ಮೈಲ್ ಕೊಡ್ತಾರೆ ನೋಡಿ ಅದೇ ಸಾಕು ನನಗೆ ಐ ಆಮ್ ಮಚ್ ಮೋರ್ ಹ್ಯಾಪಿ ವಿತ್ ದಟ್ ಸ್ಮೈಲ್ ತುಂಬ ಜನ ಹೇಳ್ತಾರೆ ನನಗೆ ನನ್ನ ಲೈಫ್ ಇಷ್ಟು ಈ ರೇಂಜ್ಗೆ ಚೇಂಜ್ ಆಯಿತು ಪವನ್ ಸರ್ ಇದ್ದ ಕಾರಣ ಐ ಆಮ್ ವೆರಿ ಹ್ಯಾಪಿ ನಂಗೆ ಅದು ಬೇಕು ಅದಕ್ಕೋಸ್ಕರ ನಾನು ಈ ಪ್ರೊಫೆಷನ್ ಮಾಡ್ತಿದ್ದೆ ಎಲ್ಲೋದ್ರೂ ಕೂಡ ಐ ಕ್ಯಾನ್ ಗೆಟ್ ಎ ವೆರಿ ಗುಡ್ ಸ್ಯಾಲ್ರಿ ಬಟ್ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಯಾಕೆ ಐ ಲವ್ ದಿಸ್ ಐ ಲವ್ ದಿಸ್ ತುಂಬ ಜನ ಕೇಳ್ತಾರೆ ಸೈಡ್ ಎಫೆಕ್ಟ್ ಆಗಲ್ವ ಅಂತ ನಿಮ್ಮನ್ನು ಸೈಡ್ ಎಫೆಕ್ಟ್ ಮಾಡಿ ಅದರಿಂದ ಬರುವಂಥ ಕೋಟಿ ದುಡ್ಡಿದ್ರು ನಂಗೆ ಬೇಡ ನನಗಂತ ದುಡ್ಡು ಬೇಡ ಆ ದುಡ್ಡು ಇಟ್ಕೊಂಡು ಏನು ಮಾಡಲಿ ಆ ದುಡ್ಡಿಂದ ನನಗೇನು ನಾನದು ಆ ದುಡ್ಡನ್ನ ಜೀರ್ಣ ಮಾಡ್ಕೊಳೋಕ್ಕಾಗಲ್ಲ ಭಗವಂತ ನನ್ನನ್ನು ಎಲ್ಲೋದ್ರೂ ಬಿಡಲ್ಲ ನಾನು ಹಂಗೇನ ತಪ್ಪು ಮಾಡಿದ್ರೆ ಸೀರಿಯಸ್ಲಿ ಬಿಕಾಸ್ ನನ್ನ ನಿಮ್ಮಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಆಗಿ ನಾನು ಅದನ್ನು ಮಾಡ್ತೀನಿ ಅಂದರೆ ನಾನೇ ನನಗೆ ಅದನ್ನು ತಡಿಯೋಕ್ಕಾಗಲ್ಲ ಅದು ನಂಗೆ ಬೇಡವೇ ಬೇಡ ನನ್ನ ನಿಮ್ಮಿಂದ ಸೈಡ್ ಎಫೆಕ್ಟ್ ಆಗಿ ನನಗೆ ಯಾಕೆ ದುಡ್ಡು ದುಡ್ಡು ಮಾಡೋಕ್ಕೆ ಎಷ್ಟೊಂದು ದಾರಿ ಇದೆ ಇದೇ ಬೇಕಾ ನೋ ನನಗೆ ನಿಮ್ಮ ನನಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಥರ ಐ ವಾಂಟ್ ಯುವರ್ ಸ್ಮೈಲ್ ನೀವೇನು ನಗ್ತೀರಾ ಅದು ತುಂಬ ಇಷ್ಟ ತುಂಬ ಜನ ತುಂಬ ಪ್ರಾಬ್ಲಮ್ಸ್ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ಬಂದು ಕೆಲವೇ ಜನ ದಿನದಲ್ಲಿ ಅವ್ರಿಗೆ ಎಷ್ಟೊಂದು ಒಳ್ಳೆ ಚೇಂಜಸ್ ಆಗುತ್ತೆ ಆವಾಗ ದೇಲ್ ಸ್ಮೈಲ್ ದೇಲ್ ಟೆಲ್ ಫ್ರಮ್ ದಿ ಬಾಟಮ್ ಆಫ್ ದಿ ಹಾರ್ಟ್ ಐ ಆಮ್ ಥ್ಯಾಂಕ್ ಯು ಐ ಆಮ್ ಗ್ಲ್ಯಾಡ್ ಆಫ್ ಯು ಯು ಆರ್ ವೆರಿ ಅಮೇಝಿಂಗ್ ನೀನು ಚೆನ್ನಾಗಿರಲಿ ನಿನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಅದು ನಂಗೆ ಬೇಕಾಗಿತ್ತು ಇನ್ನೇನು ಬೇಡ ಸೊ ನೀವೇನೇನು ಪರಿಕಲ್ಪನೆ ಇತ್ತು ನಿಮ್ಮದು ನಂಗೆ ಗೊತ್ತಿಲ್ಲ ಏನೇನಿತ್ತು ಅಂತ ಸೊ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಅದೆಲ್ಲ ಹೋಗಿರ್ಬೋದು ಸೊ ನಿಮ್ಮ ಹತ್ರ ಕೋಚ್ ಇಲ್ಲ ನೀವು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಸೊ ಪ್ಲೀಸ್ ಇಲ್ಲಿ ಮೇಲ್ಗಡೆ ಕಾಣ್ತಾರೋ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಆ್ಯಂಡ್ ನೀವು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತೆಲ್ಲ ನಿಮ್ಮ ಕೋಚ್ ಇರ್ತಾರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವೇನು ಮಾಡಿಲ್ಲ ನೀವು ಸ್ಟಾರ್ಟ್ ಮಾಡಬೇಕು ನಿಮಗೆ ಇಷ್ಟು ದಿನ ನೀವು ಆನ್ಲೈನ್ ತೊಗೊಂಡಿದ್ದೀರಾ ಇನ್ಮೇಲೆ ನಾನು ಆನ್ಲೈನ್ ತೊಗೊಳ್ಳಲ್ಲ ನಾನು ನಿಮ್ಮ ಹತ್ರ ಏನು ತೊಗೊಳ್ತೀರಾ ಸರ್ ಅಂದರೆ ಫಸ್ಟ್ ಶೋರ್ ಅದಕ್ಕೂ ಕೂಡ ನಿಮ್ಮ ಮೇಲ್ಗಡೆ ಕಾಣ್ತಾರೋ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಸೊ ನಾನು ನಿಮಗೆ ವೆಯ್ಟ್ ಲಾಸ್ ಬೇಕಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ವೆಯ್ಟ್ ಗೇನ್ ಬೇಕಾ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಸೊ ಬಿಲೀವ್ ಇನ್ ಮೀ ಬಿಲೀವ್ ಇನ್ ಮೈ ಕಾನ್ಫಿಡೆನ್ಸ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಸೊ ನೀವು ಅಂದ್ಕೊಂಡು ಅಂತ ರಿಸಲ್ಟ್ ಬರೋ ಥರ ನಾವು ಹೆಲ್ಪ್ ಮಾಡ್ತೀವಿ ಸೊ ನಿಮ್ಮ ಫ್ರೆಂಡ್ಸ್ ಯಾರೋ ತುಂಬ ಜನ ವೆಯ್ಟ್ ಗೇನ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅಂತೇಳಿದ್ರೆ ಫಾರ್ ಶೋರ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅವ್ರು ವೆಯ್ಟ್ ಗೇನ್ ಮಾಡ್ಕೊಳ್ಬೇಕಂತಿದೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬ ಅಮೇಝಿಂಗ್ ಆಗಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ ನಾನು ಮಾಡಿರೋಂಥ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕೂಡ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಪ್ಲೀಸ್ ಕೂಡ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಐ ಲವ್ ಯು ಅಟ್ ಟೇಕ್ ಕೇರ್ ಬೈ ಬೈ